ಸ್ಯಾಂಟ್ರೊ ರವಿ ಕಾರ್ಯಾಚರಣೆ ಆಗಿದ್ದು ಹೇಗೆ ಗೊತ್ತಾ? ಸ್ಯಾಂಟ್ರೊ ರವಿ ಕೇಸ್ ಬಯಲಿಗೆ ಬರೋಕೆ ಕಾರಣ ಯಾರು ಗೊತ್ತಾ? ಒಡನಾಡಿ ಸ್ಟ್ಯಾನ್ಲಿ ಬಿಚ್ಚಿಡ್ತಾರೆ ಸ್ಫೋಟಕ ಮಾಹಿತಿ. ಇದು ಬಿಟಿವಿ ಹೇಳ್ತಾ ಇರೋದಲ್ಲ, ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹೇಳಿಕೆ. ಸ್ಯಾಂಟ್ರೊ ರವಿ ಕಾರ್ಯಾಚರಣೆ ಆಗಿದ್ ಹೇಗೆ ಆಗಿದ್ರೆ? ಸ್ಯಾಂಟ್ರೊ ರವಿ ಕೇಸ್ ಬಯಲಿಗೆ ಬರೋಕೆ ಕಾರಣ ಯಾರು? ಒಡನಾಡಿ ಸ್ಟ್ಯಾನ್ಲಿ ಬಿಚ್ಚಿಡ್ತಾರೆ ಸ್ಫೋಟಕ ಮಾಹಿತಿ. ಇದು ಬಿಟಿವಿ ಹೇಳ್ತಾ ಇರೋದಲ್ಲ, ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹೇಳಿಕೆ ಕೊಟ್ಟಿರುವಂತದ್ದು. ಸ್ಯಾಂಟ್ರೊ ರವಿಯನ್ನ ಕಂಬಿ ಹಿಂದೆ ಕಳಿಸಿದ ಸ್ಟ್ಯಾನ್ಲಿ ಹೇಳಿದ ಏನು? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ಯಾಂಟ್ರೊ ರವಿ ಕೇಸ್ ಫಾಲೋಅಪ್ ಆಗಿದ್ ಹೇಗೆ ಆಗಿದ್ರೆ? ಸ್ಯಾಂಟ್ರೊ ಆಟ ನಡೆಯದಂತೆ ನೋಡ್ಕೊಂಡಿದ್ಯಾರು? ಯಾವ ಪ್ರಭಾವ, ಯಾವ ಒತ್ತಡವೂ ವರ್ಕ್ ಆಗದಂತೆ ಮಾಡಿದ್ಯಾರು? ಬಿಟಿವಿಯಿಂದಾಗಿಯೇ ಸ್ಯಾಂಟ್ರೊ ಕೇಸ್ ಇಷ್ಟು ಗಟ್ಟಿಯಾಗಿದೆ. ಸ್ಯಾಂಟ್ರೊ ರವಿ ಕೇಸನ್ನ ಗ್ರಹಿಸಿದ್ದೇ ಬಿಟಿವಿ. ಜರ್ನಲಿಸಂನ ಪರಿಣಾಮಕಾರಿ ನಡೆ ಅನುಸರಿಸಿದ ಬಿಟಿವಿ ಸ್ಯಾಂಟ್ರೊ ರವಿ ಪ್ರಕರಣ ಸೆನ್ಸಿಟಿವ್ ಆಗಿ ಗ್ರಹಿಸಿದ್ದೇ ನಿಮ್ಮ ಬಿಟಿವಿ. ಬಿಟಿವಿ ವರದಿಯಿಂದಾಗಿಯೇ ಸ್ಯಾಂಟ್ರೊ ರವಿ ತಪ್ಪಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಜಯದ ಮೆಟ್ಟಿಲನ್ನ ಸೇರಿಸಿದ್ರಲ್ಲಿ ಬಿಟಿವಿ ಪಾಲ್ ಕೂಡ ಇದೆ. ಈಗ ಸ್ಯಾಂಟ್ರೊ ರವಿ ಯಾರ ಪ್ರಭಾವ ಕೂಡ ಇಲ್ಲದೆ, ಯಾವುದೇ ರೀತಿಯ ಒಂದು ಸೇಫ್ ಇಲ್ಲದೆ ಸದ್ಯ ಅರೆಸ್ಟ್ ಆಗೋದಕ್ಕೆ ರೀಸನ್ ಕೂಡ ಬಿಟಿವಿಯ ವರದಿ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಪ್ರತಿ ಅಂಶಗಳನ್ನ ಕೂಡ, ಇಂಚಿಂಚು ಮಾಹಿತಿಯನ್ನ ಕೂಡ ವರದಿ ಮಾಡಿತ್ತು ನಿಮ್ಮ ಬಿಟಿವಿ. ಸ್ಯಾಂಟ್ರೊ ರವಿ ಕೇಸನ್ನ ಫಾಲೋಅಪ್ ಮಾಡಿದ್ದು ಕೂಡ ಆಗಿದ್ರೆ ಪೊಲೀಸರು ಕೂಡ ಯಾರ ಪ್ರಭಾವವನ್ನು ಬಳಸದೆ, ಯಾರ ಒತ್ತಡಕ್ಕೂ ಮಣಿಯದೆ ಆತನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರ ಭಯ ಅವರಿಗಿತ್ತು? ಸ್ಯಾಂಟ್ರೊ ಆಟ ನಡೆಯದಂತೆ ನೋಡ್ಕೊಂಡಿದ್ಯಾರು? ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿಟಿವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲ ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿಟಿವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲ ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿಟಿವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲ ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ರು.
ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿ ಟಿ ವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲು ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ದರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿ ಟಿ ವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲು ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ದರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿ ಟಿ ವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲು ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ದರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿ ಟಿ ವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲು ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ದರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿ ಟಿ ವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲು ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ದರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಬಿ ಟಿ ವಿಯವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಚಾರವಾಗಿ ಭಾಳ ಸೂಚ್ಯವಾಗಿ ನನ್ನ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಬರೀ 2-3 ಸಾಲು ಬರೆದಿದ್ದೆ. ಅದನ್ನು ಅಷ್ಟೊಂದು ಸೆನ್ಸಿಟಿವ್ ಆಗಿ ಗ್ರಹಿಸಿ ಅದನ್ನು ಜನರ ಮುಂದೆ ಇಟ್ಟಿದ್ದರು. ಆ್ಯಕ್ಚುಲಿ ಅದು ಜರ್ನಲಿಸಮ್ನ ಒಂದು ಭಾಳ ಹ್ಯುಮೇನ್ ಆದಂಥ ನಡೆ ಅದು. ಅದನ್ನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೂ ಅದು ಬೆಳಕಿಗೆ ಬಂದಿದೆ. ಒಂದು ಸಣ್ಣ ಜಯದ ಒಂದು ಮೆಟ್ಟಿಲು ಅಂತ ಹೇಳಿ